ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಸಬ್ಬತ್ ವಿಷಯವಾದ ಕರ್ತವ್ಯಗಳು ಹಾಗೂ ಸವರತ್ತುಗಳು ರೀಪ್ರಿಂಟ್ ಪುಟ ತ್ರೀ ಸೆವೆನ್ ಫೈವ್ ಟು ಪುಟದ ಸಂಖ್ಯೆ ಹತ್ತೊಂಬತ್ತು ಇಪ್ಪತ್ತು ಪರಿಸಾಯರ ರೀತಿಯ ಸಬ್ಬತ್ತು ನಮ್ಮ ಪಾಠದ ವಿಷಯವು ಯಹೂದ್ಯರ ಧರ್ಮಶಾಸ್ತ್ರ ನಿಯಮವನ್ನು ಪಾಲಿಸಬೇಕಿದ್ದ ಅಂದಿನ ಸಮಯಕ್ಕೆ ಅನ್ವಯಿಸುವುದಾಗಿತ್ತು ಅಲ್ಲಿಯೂ ನಾಲ್ಕನೆಯ ದಶಾಗ್ನೆಯ ಸರಿಯಾಗಿಯೂ ನಿಜವಾಗಿಯೂ ಸೂಕ್ತವಾದ ವ್ಯಾಖ್ಯಾನವು ಬಹು ಹೆಚ್ಚಾಗಿ ನಾವು ಗಮನಿಸಿ ಹೇಳಿರುವ ರೀತಿಯಲ್ಲೇ ಇರುವುದಾಗಿಯೂ ಇದ್ದು ಅದು ಇಂದಿನ ಯಹೂದ್ಯ ಬೋಧಕರು ಅರ್ಥೈಸಿ ಹೇಳಿರುವ ವಿಪರೀತವಾದ ರೀತಿಯ ಆಚರಣೆಯಂಥದ್ದಲ್ಲವೆಂದು ನಮಗೆ ತೋರಿ ಬಂದಿರುವುದು ಆಗಿನವುಗಳಿಗೆ ಮತ್ತು ಈಗಿನವುಗಳಿಗೆ ಇರುವ ವ್ಯತ್ಯಾಸವೆಂದರೆ ಧರ್ಮಶಾಸ್ತ್ರದ ನಿಯಮದ ಅಧೀನದಲ್ಲಿದ್ದ ಯಹುದ್ಯರಿಗೆ ಸಬ್ಬತ್ತಿನಲ್ಲಿ ಲೌಕಿಕ ಸಂಬಂಧದ ಕಾರ್ಯಗಳನ್ನು ಮಾಡುವುದು ನಿಷೇಧವಾಗಿತ್ತು ನಮಗಾದರೂ ಲೌಕಿಕ ನೇಮಾಚಾರಗಳು ಆಗ್ನೆಯಾಗಿ ಹೇಳದೆ ಮಿತಿಗೊಳಿಸಿರುವ ಕಾರ್ಯಗಳ ಹೊರತು ಅಂಥ ನಿಷೇಧವೇನೂ ಇರುವುದಿಲ್ಲ ನಾವು ಆತ್ಮಿಕ ಸಂಬಂಧವಾಗಿ ದೊರೆತಿರುವ ಸವಲತ್ತುಗಳನ್ನು ಹೆಚ್ಚು ಪೂರ್ಣವಾಗಿ ಬಳಸಿಕೊಳ್ಳಲು ಪ್ರಾಪಂಚಿಕ ಪರಿಶ್ರಮಗಳಿಂದ ದೂರವಿರಲು ಹರ್ಷಿಸುತ್ತೇವೆ ಯೇಸು ಮತ್ತು ಆತನ ಶಿಷ್ಯರು ಗೋಧಿಯ ಹೊಲದ ಮಧ್ಯದಲ್ಲಿ ಜನರು ಹಾದು ಹೋಗುವ ಕಾಲು ದಾರಿಯಲ್ಲಿದ್ದುದನ್ನು ನಮ್ಮ ಪಾಠವು ಚಿತ್ರಿಸುತ್ತದೆ ಗೋಧಿಯ ಕಾಳು ಬಲಿತದ್ದಾಗಿಯೋ ಅಥವಾ ಸ್ವಲ್ಪ ಬಲಿತದ್ದಾಗಿಯೋ ಇರಲು ಆ ಶಿಷ್ಯರು ಹಸಿದವರಾಗಿ ತೆನೆಯಲ್ಲಿರುವ ಕೆಲವನ್ನು ಕಿತ್ತುಕೊಂಡು ತಿನ್ನುವ ಸಲುವಾಗಿ ಅದರ ಹೊಟ್ಟನ್ನು ತೆಗೆಯಲು ಕೈಯಿಂದ ಒಸುಕುತ್ತಿದ್ದರು ಪರಿಸಾಯರು ದೇವರ ಆಗ್ನೆಯ ತಿರುಳನ್ನು ಅರಿಯುವುದರ ಬದಲು ಅದರ ಹೊರ ಕವಚವನ್ನು ಗಮನಿಸು ಗಮನಿಸುವವರಾಗಿದ್ದು ಅವುಗಳ ನಿಜಭಾವ ಅಥವಾ ಒಳಾರ್ಥಗಳನ್ನು ಪೂರ್ಣವಾಗಿ ಅಲಕ್ಷಿಸುವವರಾಗಿ ಬಾಹ್ಯಾಚಾರಗಳಿಗೆ ಹೆಚ್ಚು ಗಮನ ಕೊಡುವವರಾಗಿದ್ದರು ಅಲ್ಲಿ ಅವರು ಯೇಸುವಿನ ಶಿಷ್ಯರು ನಿಯಮ ಮೀರುವವರೆನ್ನುವುದಕ್ಕೂ ಹಾಗೂ ಯೇಸುವು ಅವರ ಬೋಧಕನಾಗಿ ಇದ್ದಕ್ಕೆ ಅವರನ್ನು ಖಂಡಿಸಲಿಲ್ಲವಾದ್ದರಿಂದ ಆತನು ಇವರಿಗಿಂತ ಹೆಚ್ಚಿನವನಲ್ಲವೆಂಬುವುದಕ್ಕೆ ಗಮನ ಸೆಳೆದು ತಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಆಡಂಬರವಾಗಿ ತೋರಿಸಲು ಒಂದು ಅವಕಾಶವನ್ನು ಕಂಡೆವೆಂದು ಭಾವಿಸಿದ್ದರು ಈ ನಮ್ಮ ದಿನಗಳಲ್ಲಿಯೂ ಇದೇ ಮನೋಭಾವವನ್ನು ನಾವು ಆಗಾಗ್ಗೆ ನೋಡುತ್ತೇವೆ ಈ ದಿನಗಳಲ್ಲಿ ಕೆಲವರು ಸಬ್ಬತ್ತಿನದಲ್ಲಿ ಸಾರಿಗೆ ವಾಹನದಲ್ಲಿ ಪ್ರಯಾಣಿಸಬಾರದೆಂಬುವುದಕ್ಕೆ ಕಟ್ಟುನಿಟ್ಟಾಗಿ ಜಾಗರೂಕರಾಗಿರುವುದಾದರೂ ತಮ್ಮ ಮನಸ್ಸುಗಳನ್ನು ಪ್ರಾಪಂಚಿಕವಾದ ಮಾತ್ರವಲ್ಲದೆ ಇನ್ನು ಕೀಳಾದ ವಿಷಯಗಳಲ್ಲಿ ಅಂದರೆ ಕೆಟ್ಟದವುಗಳಲ್ಲಿ ಬಹುಶಃ ಮಾರನೆಯ ದಿನ ತಮ್ಮ ನೆರೆಯವರಿಂದ ಹೇಗೆ ಸ್ವಾರ್ಥ ಲಾಭ ಪಡೆಯಬಹುದೆಂಬ ವಿಷಯಗಳಲ್ಲಿ ಹರಿಹ ಹರಿದಾಡಲು ಬಿಡದಿರುವಲ್ಲಿ ಅಷ್ಟು ಜಾಗರೂಕರಾಗಿರುವುದಿಲ್ಲ ಇದು ಕಪಟ ದೇವರ ದೃಷ್ಟಿಯಲ್ಲಿ ಅತಿ ಘೋರವಾದ ಪಾಪ ಯಹುದ್ಯರು ದೇವರ ಮತ್ತು ಮನುಷ್ಯರ ಸಂಬಂಧದ ಧರ್ಮಶಾಸ್ತ್ರ ನಿಯಮಗಳ ನಿಜವಾದ ಸಾರಾಂಶ ಹಾಗೂ ಭಾವಾರ್ಥಗಳನ್ನು ಅಲಕ್ಷಿಸುವವರಾಗಿ ಅದರ ಅಲ್ಪವಾದ ಹಾಗೂ ಪ್ರಾಮುಖ್ಯವಲ್ಲದ ವಿಷಯಗಳನ್ನು ಉತ್ಪ್ರೇಕ್ಷಿಸಿ ಹೇಗೆ ದೊಡ್ಡದನ್ನಾಗಿ ಮಾಡಿಕೊಂಡಿರುವರು ಎಂಬುವುದು ನಿಜವಾಗಿಯೂ ಹಾಸ್ಯಾಸ್ಪದವಾಗಿದೆ ಉದಾಹರಣೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಮುಖದ ಮೇಲಿರುವ ನೊಣವನ್ನು ಹಿಡಿಯುವುದು ಧರ್ಮಬೋಧಕರಾದ ರಬ್ಬಿಗಳು ನಿರ್ಣಯಿಸಿರುವ ಪ್ರಕಾರ ಬೇಟೆಯಾಡಿದಂತೆ ಆಗುತ್ತದೆ ಆದುದರಿಂದ ಅದನ್ನು ಸಬ್ಬತ್ ದಿನದಲ್ಲಿ ನಿಷೇಧಿಸಲಾಗಿತ್ತು ಎರಡು ಕೈಗಳಿಂದ ಕಾಳನ್ನು ಹೊಸಕಿ ಅದರ ಹೊಟ್ಟನ್ನು ಊದುವುದು ತೆನೆಯನ್ನು ಹೊಕ್ಕಿ ಹೊಟ್ಟನ್ನು ತೂರಿ ಕಾಳನ್ನು ಬೇರ್ಪಡಿಸಿದಂತಾಗುತ್ತದೆ ಆದುದರಿಂದ ಅದು ಸಬ್ಬತ್ ವಿಶ್ರಾಂತಿಯ ಉಲ್ಲಂಘನೆಯಾಗಿತ್ತು ನಮ್ಮ ಕರ್ತನು ಈ ಆಕ್ಷೇಪಣೆಯನ್ನು ಒಪ್ಪಲಿಲ್ಲ ಆದರೆ ತನ್ನ ಶಿಷ್ಯರು ಹೀಗೆ ಮಾಡಿದ್ದಕ್ಕೆ ತನಗೆ ಒಪ್ಪಿಗೆ ಇರುವುದು ಮಾತ್ರವಲ್ಲದೆ ಪರಿಸಾಯರು ಮಾನ್ಯ ಮಾಡಿರುವಂತೆ ಇತರರು ಅನುಸರಿಸುವ ಕ್ರಮಾನುಸಾರ ಇವರು ಹೀಗೆ ಮಾಡುವುದಕ್ಕೆ ಪೂರ್ಣವಾಗಿ ನ್ಯಾಯಸಮ್ಮತ್ತರು ಎಂಬುದನ್ನು ಬದಲಾಗಿ ತೋರಿಸಿಕೊಟ್ಟನು ಯಾವುದು ಅತ್ಯಗತ್ಯ ಹಾಗೂ ಎಂದು ಎನಿಸಿಕೊಳ್ಳುತ್ತದೆ ಎಂಬುವುದಕ್ಕೆ ನಮ್ಮ ಕರ್ತನು ಕೊಟ್ಟ ನಿರ್ ನಿದರ್ಶನವೇನೆಂದರೆ ಸತ್ಯವೇದದಲ್ಲಿ ನಿರೂಪಿಸಿ ಹೇಳಿರುವಂತೆ ಯಾಜಕರು ಮಾತ್ರ ತಿನ್ನಲು ಮಾನ್ಯವಾದ ನೈವೇದ್ಯದ ರೊಟ್ಟಿಗಳನ್ನು ದಾವಿದನು ತನ್ನ ಹಸಿವಿನ ಕಾರಣದಿಂದ ತಿಂದಿದ್ದ ಸಂಗತಿ ಹಾಗೂ ದೇವಾಲಯದಲ್ಲಿ ಯಾಜಕರು ಮತ್ತು ಲೇವಿಯರು ಸಬ್ಬತ್ತಿನಲ್ಲಿ ಆರಾಧನೆಯ ಸಂಬಂಧವಾಗಿ ನಡೆಸುವ ಪರಿಶ್ರಮ ಕಾರ್ಯಗಳ ಸಂಗತಿ ನಮ್ಮ ಕರ್ತನು ಮಾನ್ಯವಾಗಿರುವ ಈ ಸಂಗತಿಗಳನ್ನು ತಾರ್ಕಿಕವಾಗಿ ತೆಗೆದುಕೊಂಡು ಸಬ್ಬತ್ ಆಚರಣೆಯನ್ನು ನಿಬಂಧಿಸುತ್ತಿರುವ ಸರಿಯಾದ ಮೂಲ ತತ್ವಗಳನ್ನು ತೋರಿಸಿಕೊಟ್ಟನು ಸಬ್ಬತ್ತಿನದಲ್ಲಿ ಕೊಯ್ಲು ಮಾಡುವುದಕ್ಕೂ ಹೊಕ್ಕುವುದು ತೂರುವುದು ನ್ಯಾಯಸಮ್ಮತವೆಂದು ಆತನು ಹೇಳಲಿಲ್ಲ ಆತನ ವಾದವೆಂದರೆ ಶಿಷ್ಯರು ತಮ್ಮ ಹಸಿವನ್ನು ತೀರಿಸಿಕೊಂಡಿದ್ದಲ್ಲಿ ಸಬ್ಬತ್ ನಿಯಮವನ್ನು ಉಲ್ಲಂಘಿಸಿ ಅಪರಾಧಿಗಳಾದರೆಂದು ಧರ್ಮಶಾಸ್ತ್ರ ನಿಯಮಗಳ ವಿಷಯವಾಗಿ ಈ ವಿಧವಾದ ವ್ಯಾಖ್ಯಾನ ಮಾಡಿ ಅವುಗಳನ್ನು ಅರ್ಥೈಸಬಾರದೆಂಬುವುದು